और यहाँ के आवाम, जैसे कि आप सब जानते हैं कि पीएम कृष्णमूर्ति सर कोरोना टाइम से लेकर आज तक भी आवाम की खिदमत में हमेशा आगे रहे हैं और एक इंसानियत की मिसाल कायम की है। और आज भी जहाँ यहाँ पर देख सकते हैं कि किस तरह से आवाम को कुकर तकसीम नहीं जा रही है, पीएम कृष्णमूर्ति सर की तरफ से आ रहे हैं, आवाम से बात करते हैं और जानते हैं। ಆಶಾ ಅಂತ ನಾನು ಪಟ್ಟಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಇವಾಗ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾನು ಏನು ಹೇಳಕ್ ಬಯಸ್ತೀನಿ ಅಂದ್ರೆ ನನಗೆ ಕಾಂಗ್ರೆಸ್ ಪಕ್ಷ ಬರಬೇಕು, ಯಾಕಂದ್ರೆ ಇನ್ನೊಂದು ವರ್ಷ ಬಿಜೆಪಿ ನೋಡಿ ನೋಡಿ ನಾನು ತುಂಬಾ ಬೇಜಾರಾಗಿದೆ. ಈಗ ಬಡ ಮಕ್ಕಳಿಗೆ ಆಗ್ಲಿ ಬಡ ಹೆಂಗಸರಿಗೆ ಆಗ್ಲಿ ಒಂದು ಸಂಸಾರ ಮಾಡಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಗ್ಯಾಸ್ ನೋಡಿ 1200 ಮಾಡಿದ್ದಾರೆ ಆಯ್ತಾ, ಹಿಂಗೆ ಬಿಟ್ರೆ 2 ಸಲ 3 ಸಲನು ಮಾಡ್ತಾರೆ. ಹೆಂಗ್ ಸಂಸಾರ ಹೆಂಗ್ ನಡೆಸ್ತಾರೆ ಹೇಳಿ ನೋಡ್ದಾ. ರೈಟ್ ನೋಡಿದ್ರೆ ನೋಡಿ ಗಗನಕ್ಕೆ ಏರಿದೆ ರೇಟ್ ಎಲ್ಲ. ಎಣ್ಣೆ ನೋಡಿ 200 ರೂಪಾಯಿ 250 ರೂಪಾಯಿ ಎಣ್ಣೆ ಮಾಡಿದಾರಲ್ವಾ, ಅಡಿಗೆ ಎಣ್ಣೆ ಏನಕ್ಕೆ ಈ ಥರ ಮಾಡಬೇಕು? ಸುಮ್ಮನೆ ಹೇಳ್ತಾರೆ ಅಷ್ಟು ಇಷ್ಟು ಹಂಗೆ ಹೆಲ್ಪ್ ಮಾಡಿದೀವಿ ಹಿಂಗೆ ಹೆಲ್ಪ್ ಮಾಡಿದೀವಿ. ಜಿ ಎಸ್ ಟಿ ಮಾಡಿದ್ದಾರೆ, ನಾವು ಊಟ ಮಾಡೋಕ್ಕೆ ನಾವು ಜಿ ಎಸ್ ಟಿ ಕಟ್ಟಬೇಕಾ? ಹಾಂ, ಎಲ್ಲ ಕಷ್ಟಪಟ್ಟು ಗಾರ್ಮೆಂಟ್ಸ್ ಕೆಲಸ ಮಾಡ್ತಾರೆ, ಗಾರೆ ಕೆಲಸ ಮಾಡ್ತಾ ಇದ್ದಾರೆ. ಹಾಂ, ಅದ್ರ ಬಗ್ಗೆ ತಿಂಕ್ ಮಾಡ್ಬೇಕಾದ್ರೆ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಯಾರೇ ಆಗಲಿ ಅಲ್ವಾ, ಬಿ ಜೆ ಪಿ ನಾನು ಕೇಳ್ಕೋದು ಇಷ್ಟೇ, ಬಡವ್ರಿಗೆ ಹೆಲ್ಪ್ ಮಾಡ್ತೀವಿ ಬಡವ್ರಿಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಏನು ಹೆಲ್ಪ್ ಮಾಡಿಲ್ಲ ಆಯ್ತಾ. ಬಡವರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ನೋಡಿ, ಜಿ ಎಸ್ ಟಿ ಮಾಡಿದ್ದಾರೆ, ರೇಟ್ ಎಲ್ಲ ಜಾಸ್ತಿ ಮಾಡಿದ್ದಾರೆ. ಗ್ಯಾಸು ಏನಿಲ್ಲ, ಬಿ ಜೆ ಪಿ ಬಂದರೆ ನಾನು ನಮ್ಮ ಸ್ನೇಹಿತರಿಗಾಗಲಿ ಅಕ್ಕ ತಂಗಿಯರಿಗೆ ಏನು ಕೇಳೋದು ಇಷ್ಟೇ ನಾನು, ಈಗ ಬಿ ಜೆ ಪಿ ಬಂದರೆ ಗ್ಯಾಸ್ ಈಗ 1200 ಮಾಡಿದಾರಲ್ಲ, 2000 3000 ಆಗುತ್ತೆ, ಆಮೇಲೆ 3000 ಕಟ್ಟಕ್ಕಾಗಲ್ಲ ನಮಗೆ. ಏನು ಮಾಡ್ತಾರೆ, ಹಿಂದೆ ಹೆಂಗಿತ್ತು ಸೌದೆ ಒಲೆ ಪರಿಸ್ಥಿತಿ ತಂದ್ಬಿಡ್ತಾರೆ ಬಿ ಜೆ ಪಿ ಅವರು. ದಯವಿಟ್ಟು ಕಾಂಗ್ರೆಸ್ಗೆ ಎಲ್ಲರೂ ವೋಟ್ ಹಾಕಿ ಕಾಂಗ್ರೆಸ್ ಗೆಲ್ಲಿಸ್ಬೇಕು, ಇಷ್ಟು ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಹೇಳ್ತೀರಾ, ಒಂದು ಒಳ್ಳೆಯ ಒಂದು ಕಾರ್ಯ ಇದು, ಯಾಕೆಂದರೆ ಎಲ್ಲ ಕಡೆಯೂ ಹೆಣ್ಮಕ್ಳಿಗೆ ಏನು ಸಿಗೋದಿಲ್ಲ ಮೊದಲಾಗಿ. ಸೊ ಇಲ್ಲಿ ಪಿ ಎನ್ ಕೆ ಕೃಷ್ಣಮೂರ್ತಿ ಸರ್ ಹೆಣ್ಮಕ್ಳಿಗೆ ಒಂದು ಯೂಸ್ಫುಲ್ ಆಗಿರಲಿ ಅಂತ ಹೇಳಿ ಎಲ್ಲ ಮನೆಗೂ, ಯಾಕೆಂದರೆ ಕೆಲವೊಬ್ಬರು ಮನೆಯಲ್ಲ ನೋಡಿರೋದೇ ಇಲ್ಲ, ಕುಕ್ಕರ್ ಇರೋದಿಲ್ಲ ಅಂಥವ್ರಿಗೆಲ್ಲ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಇದು ಮಾತ್ರ ಅಲ್ಲ, ಈ ಸತಿ ಎಲ್ಲರೂ ಕಾಂಗ್ರೆಸ್ಗೆ ವೋಟ್ ಹಾಕಿ ಕೃಷ್ಣಮೂರ್ತಿ ಅಣ್ಣವ್ರನ್ನ ಈ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲಿಸ್ಕೊಳ್ಬೇಕು ಅಂತ ಎಲ್ಲರನ್ನೂ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಸೋತಿದ್ರು, ಈ ವರ್ಷ ಗೆದ್ದಿದ್ದಾರೆ ಅಲ್ಲ, ಈ ವರ್ಷ ನಿಂತಿದ್ದಾರೆ, ಈ ವರ್ಷ ಕಾಂಗ್ರೆಸ್ ವೋಟ್ ಹಾಕ್ಬೇಕು ಅಂತ ನಾವು ಬೇಡ್ಕೊಳ್ತಾ ಇದೀವಿ. ಅದಕ್ಕೋಸ್ಕರ ಎಲ್ಲರಿಗೂ ಕುಕ್ಕರ್ ಕೊಡ್ತಾ ಇದೀವಿ. ಮತ್ತು ಅವರೆಲ್ಲರಿಗೂ ಅನ್ನದಾನ ಮಾಡಿದ್ದಾರೆ, ಕೃಷ್ಣಮೂರ್ತಿ ಸರ್ ಎಲ್ಲರಿಗೂ ಅನ್ನದಾನ ಮಾಡಿದ್ದಾರೆ ಕೊರೋನಾ ಟೈಮಲ್ಲಿ, ಇವಾಗಲೂ ಅದೇ ಥರ ಮಾಡ್ತಾ ಇದ್ದಾರೆ. ಅವರು ಎಲ್ಲರಿಗೂ ಬಾಗ್ನ ಕೊಡ್ತಾ ಇದ್ದಾರೆ ಕೃಷ್ಣಮೂರ್ತಿ ಸರ್, ಅವರಿಗೆ ನಾವು ಸಹಾಯ ಮಾಡಬೇಕು ಅಂತ ನಾವು ಎಲ್ಲರೂ ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು. ಇನ್ನು ನೀವು ವಾಯ್ಸ್ ಆಫ್ ಬೆಂಗಳೂರು ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.